ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಲೆ ಬೇಡ್ರಪ್ಪ ಈ ಕನ್ನಡ ರಕ್ಷಣಾ ವೇದಿಕೆಯವರ ಹವ ದಿನಕ್ಕೆ ದಿನಕ್ಕೆ ಹೆಚ್ಚಾಗುತ್ತೆ ಹೊಂಟ ನೋಡ್ರಪ್ಪ ನೋಡಿದ್ರ ಮೈ ಎಲ್ಲ ರೋಮಾಂಚನ ಒಂದೊಂದು ವಿಡಿಯೋದಾಗ್ನು ಕನ್ನಡದ ಕಲಿಗಳು ಆವಾಜ್ ಹಾಕ್ಲಿಕ್ಕೆ ನೋಡಿದ್ರ ಯಪ್ಪ ಎಂಥ ಹೆಮ್ಮೆ ಅನಿಸ್ತದ್ ಗೊತ್ತಾ ನಿನ್ನೆ ಒಂದು ಕಡೆ ಆವಾಜ್ ಹಾಕಿದ್ದು ನೋಡಿದ್ರಲ್ಲ ನೀವು ಇವತ್ತ ಇನ್ನ ಮೂರು ನಾಲ್ಕು ಆಗ ಬುದ್ಧಿ ಕಲಿಸಿ ಬಂದಾರ ನಮ್ಮ ಕನ್ನಡದ ಕಟ್ಟಾಳುಗಳು ನೋಡ್ಕೊಂಡ್ ಬರ್ರಿ ಇಲ್ಲಿ ಫಿನಾಕ್ಸ್ ಮಾಲಿಗೆ ಇವತ್ತು ಬಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದೀವಿ

ಒಳ್ಳೆ ಮಾತಾಡಿ ಕೇಳ್ಬೇಕು ಒಳ್ಳೆ ಮಾತಾಡಿ ಕೇಳ್ಬೇಕು ಇಪ್ಪತ್ತೇಳನೇ ತಾರೀಕು ತೋರಿಸ್ತೀವಿ ಹೋಗ್ರಿ ಇಪ್ಪತ್ತೇಳನೇ ತಾರೀಕು ನೋಡ್ಕೊಂಡ್ರಿ ಆಮೇಲೆ ಹಂಗೆ ಈ ಕೆಚ್ಚದೆಯ ಹೋರಾಟಗಾರನ ಒಂದು ಖರ್ಚನೆ ಸಹಿತ ಕೇಳ್ಕೊಂಡು ಬರ್ರಲ್ಲ ಅವತ್ತಿನ ದಿನ ಅವರ ಚಡ್ಡಿ ಒದ್ದೆ ಆಗೋ ರೀತಿಯಲ್ಲಿ ನಿನಗೆ ಹಿಂದಿ ಬರುತ್ತಾ ಹಿಂದಿ ಮಾತಾಡೋಕೆ ಬಂದರೆ ನೀವು ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಸ್ಕೊ ಸೇರ್ಸ್ಕೊಂತೀವಿ ಬಡ್ಡಿ ಮಕ್ಕಳ ನಿಮಗೆ ಕನ್ನಡಿಗರಿಗೆ ಅಲ್ಲಿ ಫ್ಲ್ಯಾಟಲ್ಲಿ ಜಾಗ ಕೊಡೋಲ್ಲ ಅನ್ನೋದಾದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಮಾರಿ ಹಬ್ಬ ಶುರು ಹಾಗೇ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲೇ ಹೋದ್ರೂ ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಹೋದ್ರೂ ಸಹ ನಿನಗೆ ಹಿಂದಿ ಬರುತ್ತಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಕನ್ನಡ ಬರುತ್ತಾ ನಿನ್ನ ಕನ್ನಡಿಗನ ಅಂತ ಯಾರು ಕೇಳಲ್ಲ ನೀನು ಹಿಂದಿ ಬರುತ್ತಾ ಹಿಂದಿ ಮಾತಾಡಕ್ಕೆ ಬಂದರೆ ನೀನು ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಸ್ಕೊ ಸೇರ್ಸ್ಕೊಂತೀವಿ ಅಂದರೆ ಇಲ್ಲಿ ಕನ್ನಡಿಗರಿಗೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡಕ್ಕೆ ಯಾವುದೇ ರೀತಿ ಸ್ಥಾನಮಾನ ಇರೋದಿಲ್ಲ ಅದರಲ್ಲೂ ಬೆಂಗಳೂರಲ್ಲಂತೂ ಕೇಳಲೇಬಾರ್ದು ಅಂಥ ಪರಿಸ್ಥಿತಿ ಇದೆ ಬಡ್ಡಿ ಮಕ್ಕಳು ಇವರು ಹಿಂದಿಯವರು ಎಷ್ಟು ಮೆಚ್ಚೆತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ನೂರಾರು ಎಕರೆ ಜಾಗ ತೊಗೊಂಡಿದ್ದಾರೆ ಅಲ್ಲಿ ದೊಡ್ಡ ಅಪಾರ್ಟ್ಮೆಂಟನ್ನು ಕಟ್ಟಿದ್ದಾರೆ ಆ ಅಪಾರ್ಟ್ಮೆಂಟಲ್ಲಿ ಒಬ್ಬ ಕನ್ನಡಿಗರು ಹೋಗಿ ನನಗೆ ಒಂದು ಜಾಗ ಬೇಕು ಫ್ಲ್ಯಾಟು ಎಷ್ಟಿದೆ ಎಷ್ಟಾಗುತ್ತೆ ಅಂತ ಹೇಳಿ ಕೇಳಿದ್ರೆ ನಾವು ಬರೀ ಮಾರವಾಡಿಗಳಿಗೆ ಮಾತ್ರ ಇದು ಮಾಡಿರೋದು ಕನ್ನಡಿಗರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತಾರೆ ಬಡ್ಡಿ ಮಕ್ಕಳ ನಿಮಗೆ ಕನ್ನಡಿಗರಿಗೆ ಅಲ್ಲಿ ಫ್ಲ್ಯಾಟಲ್ಲಿ ಜಾಗ ಕೊಡೋಲ್ಲ ಅನ್ನೋದಾದರೆ ನನ್ನ ಮಕ್ಕಳ ನಿಮಗೆ ಇಲ್ಲಿ ಬೆಂಗಳೂರಲ್ಲಿ ಫ್ಲ್ಯಾಟ್ ಮಾಡೋದಕ್ಕೆ ನಿಮ್ಮ ಮಕ್ಕಳ ನಿಮ್ಗೆ ಯಾಕೋ ನಾವು ಜಾಗ ಕೊಡಬೇಕು ಆ ಮಕ್ಕಳು ಅಲ್ಲಿಗೂ ನುಗ್ತೀವಿ ಆವತ್ತಿನ ದಿವಸ ನಿಮ್ಮ ಏನು ಅಪಾರ್ಟ್ಮೆಂಟ್ ಇದೆ ಆ ಅಪಾರ್ಟ್ಮೆಂಟ್ಗೂ ನುಗ್ಬೇಕಾಗತ್ತೆ ಎಚ್ಚೆತ್ಕೊಳ್ಳಿ ಇನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಮಾರಿ ಹಬ್ಬ ಶುರು ಇಪ್ಪತ್ತೇಳರಿಂದನೇ ಶುರು ಆಗುತ್ತೆ ಏನು ಹಿಂದಿವಾಲಗಳು ಎಷ್ಟು ಜನ ಇದ್ದೀರೋ ನಿಮಗೆಲ್ಲರಿಗೂ ದೊಡ್ಡ ಹಬ್ಬವೇ ಕಾದಿದೆ ಇವತ್ತು ಯಾರೂ ಸುಮ್ಮನೆ ಗೊತ್ತಿಲ್ಲ ಕನ್ನಡಿಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಗಡಿಯಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಎತ್ಕೊಂಡಿರೋದು ಕನ್ನಡ ಕಡ್ಡಾಯ ಮಾಡಬೇಕು ಅಂತೇಳಿ ಆದರೆ ಅಂಗಡಿ ಮುಂಗಟ್ಟುಗಳ ಮೇಲೆ ನೀವು ಒಂದು ಪ್ರತಿ ಒಂದು ಜಾಗದಲ್ಲೂ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನೀವು ಕನ್ನಡವನ್ನು ಬಳಸಬೇಕು ಅರವತ್ತರಿಂದ ಎಪ್ಪತ್ತು ಭಾಗ ನೀವು ಕನ್ನಡವನ್ನು ಬಳಸಬೇಕು ಬಳಸ್ತಾ ಇಲ್ಲ ಇದನ್ನು ಯಾವ್ಯಾವ ಮಾಲ್ಗಳಲ್ಲಿ ಇವತ್ತೆಲ್ಲ ಹೆಚ್ಚಿಗೆ ಕೊಟ್ಟು ನಾವು ಈ ಒಂದು ಪಾಂಪ್ಲೆಟನ್ನು ಎಲ್ಲರೂ ಕೊಟ್ಕೊಂಡು ಬಂದಿದ್ದೀವಿ ತಾವೇನಾದರೂ ಇಪ್ಪತ್ತೇಳ್ರಿಗೂ ಗಾಂಜಲಿ ಮಾಡಿ ಯಾವುದೇ ಒಂದು ಬೋರ್ಡ್ಗಳನ್ನು ತೆರವುಗೊಳಿಸಿ ಕನ್ನಡವನ್ನು ಹಾಕಲಿಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿನ ದೊಡ್ಡ ಮಾರಿ ಹಬ್ಬ ಎಲ್ಲ ಮಾಲ್ಗಳಿಗೂ ಕಾದಿದೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಿನ್ನೆ ನಾನು ನಮ್ಮ ಕಾರ್ಯಕ್ರಮದಾಗ ನಮ್ಮ ಈ ಕನ್ನಡದ ಅಣ್ ಹೋರಾಟನ ಮೆಚ್ಚಿ ಮಾತಾಡಿದ್ಯಾ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಅಂತ ನೂರಾರು ಕಮೆಂಟ್ ಬಂದವು ಛಲೋ ಛಲೋ ಕಮೆಂಟ್ ನೋಡಿ ಖುಷಿ ಆಯ್ತರಪ್ಪ ಹಿಗ್ಗಾಯ್ತು ಆದ್ರೆ ಒಂದಿಷ್ಟು ಕಮೆಂಟ್ಗಳನ್ನ ನೋಡಿ ಭಾಳ ಹಳ್ಳಾಯ್ತು ನೋಡ್ರಿ ಕರ್ನಾಟಕದಾಗ ಕನ್ನಡ ಉಳಿಸ್ಲಿಕ್ಕಂತ ಇವರು ಹೋರಾಟ ಮಾಡ್ಲಿಕ್ಕೆ ಅಲ್ಲ ಕಮೆಂಟ್ ಹಾಕೋರು ಏನು ಅರ್ಥ ಆಗ್ಬೇಕು ಹೇಳ್ರದು ಒಬ್ಬ ಹಾಕ್ತಾನ ರೋಲ್ ಕಾಲ್ ಹೋರಾಟಗಾರರು ಅಂತ ಇನ್ಯಾವನೋ ಒಬ್ಬ ಹಾಕ್ತಾನ ಇದೆಲ್ಲ ದುಡ್ಡು ಮಾಡ್ಲಿಕ್ಕೆ ಅಂತ ಮತ್ತೊಬ್ಬ ಹೇಳ್ತಾನ ಹಫ್ತಾ ಗಿರಾಕಿ ಕೋಟಿಗಟ್ಲೆ ಸಂಪಾದಿಸ್ಯಾನ ಅಂತ ನೋಡ್ರಿ ಪಾಪ ನಿಸ್ವಾರ್ಥವಾಗಿ ಹೋರಾಡೋರ ಬಗ್ಗೆ ಹಿಂಗೆಲ್ಲ ಕಮೆಂಟ್ ಮಾಡಿದ್ರೆ ನಂಗಂತೂ ಮನ್ಸಿಗೆ ಭಾಳ ಹಳಾಳೆ ಆಗ್ತದ್ರಪ್ಪ ಸಿಟ್ಟು ಬರ್ತದ ಅಂಥ ನೂರಾರು ಕಮೆಂಟ್ ಎಲ್ಲ ಡಿಲೀಟ್ ಮಾಡೇ ಬಿಟ್ಟೆನಾ ಹೋರಾಟಗಾರರು ಏನಾರೀ ಆ ಕಮೆಂಟ್ಗಳನ್ನು ನೋಡಿದ್ರೆ ಎಷ್ಟು ತ್ರಾಸು ಮಾಡ್ಕೊಳ್ಳಲ್ಲಿ ಹೇಳ್ರಿ ನಾ ಹೇಳೋದು ರಪ್ಪ ನಿಮ್ಮ ಕೈಲಿ ಹೋರಾಡ್ಲಿಕ್ಕಾಯಿತು ಅಂದ್ರೆ ಹೋರಾಟ ಮಾಡಿರಿ ನಿಮ್ಮ ಕೈಯಾಗಿ ಹೋರಾಟ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸುಮ್ಮನಿದ್ದು ಬಿಡ್ರಲ್ಲ ಕನ್ನಡ ಉಳಿಸ್ಲಿಕ್ಕೆ ಜೀವ ಜೀವನ ಮುಡುಪಾಗಿಟ್ಟಿರೋ ಕನ್ನಡ ಅವಮಾನ ಅವಮಾನ್ಯಕ್ಕೆ ಮಾಡ್ತೀರಿ ಇಷ್ಟೇ ನೋಡ್ರಪ್ಪ ಇನ್ನು ಕೆಲವು ಕಮೆಂಟ್ ಹಾಕ್ಯಾರ ಈ ಕರವೇ ಹೋರಾಟಗಾರರೆಲ್ಲ ಕಾಂಗ್ರೆಸ್ ಕಡೆಯವರಂತ ಅಷ್ಟು ಧಮ್ ಇದ್ರೆ ಡಿ ಕೆ ಶಿ ಸಾಹೇಬ್ರ ಲುಳು ಮಾಲ್ಗೆ ಹೋಗಿ ಅಲ್ಲಿ ಕನ್ನಡ ಹೋರಾಟ ಮಾಡಲಿ ಇಂಗ್ಲೀಷ್ ಉರ್ದು ಬೋರ್ಡ್ ಎಲ್ಲ ತೆಗೆಸ್ಲಿ ಅಂತ ಧಮ್ ಇದ್ರಲ್ಲು ಲೂಮಾಲ ಧ್ವಂಸ ಮಾಡಲಿ ಅಂತ ಹಾಕ್ಬಿಟ್ಟಾರೆ ಇನ್ನೂ ಕೆಲವು ಕಮೆಂಟ್ ಹಾಕ್ಯಾರ ಇವರ ಆವಾಜೆಲ್ಲ ಬರೀ ಚಿಕ್ಕಪೇಟೆ ಎಸ್ ಪಿ ರೋಡ್ ಸೇಟುಗಳ ಮೇಲದ ಶಿವಾಜಿನಗರ ಬೆನ್ಸನ್ ಟೌನ್ ಕಂಟೋನ್ಮೆಂಟ್ ಕಡಿ ಈ ಮುಸ್ಲಿಮ್ ಎಲ್ಲೆಲ್ಲ ಇರ್ತಾವಲ್ಲ ಅಲ್ಲಿ ಹೋಗಿ ಅಲ್ಲಿಂದ ಉರ್ದು ಬೋರ್ಡ್ ತೆಗೆಸ್ಲಿ ಕನ್ನಡ ಹಾಕ್ಸಲಿ ಅಂತ ಚಾಲೆಂಜ್ ಹಾಕ್ಬಿಟ್ಟಾರ ತಡ್ರಿ ಅಪ್ಪ ಸ್ವಲ್ಪ ತಡ್ರಿ ಈಗರ ಇನ್ನೂ ಚಾಲೂ ಮಾಡ್ಯಾರ ಅವ್ರ ಹೋರಾಟ ಅವರಿಗೆ ಕನ್ನಡ ಮುಖ್ಯ ಅಷ್ಟೇ ಶಿವಾಜಿನಗರನೂ ಬಿಡಲ್ಲ ಶಿವಕುಮಾರ ಅಣ್ಣನ ಮಾಲೂ ಬಿಡಲ್ಲ ಕನ್ನಡದ ಸಲುವಾಗಿ ಅವರು ಪ್ರಾಣ ಬೇಕಾದರೂ ಕೊಡ್ತಾರ ಪ್ರಾಣ ಬೇಕಾದರೂ ತೆಗೆದೇ ಬಿಡ್ತ ಸ್ವಲ್ಪ ದಿನ ದಿನಕ್ಕಾಗಿರಲಿಲ್ಲ ಶಿವಾಜಿನಗರದಾಗ ಕನ್ನಡ ನಲಿದಾಡ್ತದೆ ಲುಲು ಮಾಲ್ನಾಗ ಬರೀ ಕನ್ನಡ ಬೋರ್ಡೇ ಕಾಣ್ತಾವೆ ತಾಳ್ಮೆ ಇರಲ್ರಪ್ಪ ಸ್ವಲ್ಪ ಕರವೆ ಬಗ್ಗೆ ಹಾಗೆ ಸ್ವಲ್ಪ ನಂಬಿಕೆನೂ ಇರಲಿ ಹಾಂ ನಮ್ಮ ಕರವೆ ಅಣ್ಣಂದ್ರಿಗೆ ಒಂದು ಕಿವಿ ಮಾತು ನೋಡ್ರಪ್ಪ ಅಣ್ಣಂದ್ರ ಈ ಅರವತ್ತೈದು ಪರ್ಸೆಂಟ್ ಕನ್ನಡ ಇರಬೇಕು ಅನ್ನೋ ಕಂಡೀಷನ್ನ ಕರೆಕ್ಟ್ ಇಲ್ಲ ನೋಡಿರಿ ಇದನ್ನು ನೂರು ಪರ್ಸೆಂಟ್ ಕನ್ನಡ ಇರಬೇಕು ಅಂತ ಮಾಡಿಬಿಡ್ರಲ್ಲ ಯಾಕೆ ಗೊತ್ತಾ ಈ ಬೋರ್ಡ್ನ್ಯಾಗ ಅರವತ್ತೈದು ಪರ್ಸೆಂಟ್ ಕನ್ನಡ ಎಪ್ಪತ್ತು ಪರ್ಸೆಂಟ್ ಕನ್ನಡ ಅಂತ ಲೆಕ್ಕ ಹಾಕಿ ಬರೆಯೋದು ಭಾಳ ಹೈರಾಣದ ಕೆಲಸ ರೀ ಖಡಿಕ ಅಂಗಡಿಯವ ಅರವತ್ತೈದು ಪರ್ಸೆಂಟ್ನ ಹಾಕಿದ್ಯಾ ಆದರೂ ಅಂಗಡಿ ಧ್ವಂಸ ಮಾಡ್ಯಾರ ಅಂತ ಗುಳಾಡೋದು ಕೋರ್ಟಿನ ತನಕ ಹೋಗೋದು ನೀವು ಹೇ ಇಲ್ಲ ಅರವತ್ನಾಲ್ಕು ಪರ್ಸೆಂಟ್ ಇತ್ತು ಅಂತ ಪ್ರತಿವಾದ ಮಾಡೋದು ಇವೆಲ್ಲ ಎಷ್ಟು ದೊಡ್ಡ ಕಿರಿಕಿರಿ ಆಗ್ತಾವ ಗೊತ್ತಾ ನಿಮಗೆ ಈ ಪರ್ಸೆಂಟೇಜ್ ಲೆಕ್ಕಾಚಾರನೇ ಬ್ಯಾಡಬಿಡ್ರಿ ಕರ್ನಾಟಕದಾಗ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಇರಬೇಕು ಅಷ್ಟೇ ಅಂದ್ರೆ ಇಪ್ಪತ್ತೇಳನೇ ತಾರೀಕಿನಿಂದ ಅಂಗಡಿ ಇರಲ್ಲ ಬಿಲ್ಡಿಂಗ್ ಇರಲ್ಲ ಅಂತ ಆವಾಜ್ ಹಾಕ್ರಲ್ಲ ಏನಾರೇ ಆಗಲ್ರಪ್ಪ ಈ ಹೋರಾಟ ನವಂಬರ್ ಡಿಸಂಬರ್ ಅಷ್ಟೇ ಅಲ್ಲ ಎಲ್ಲ ಮಾಲ್ಗಳ್ರಾಗ ಕನ್ನಡ ಬರಬೇಕು ಇಲ್ಲಾಂದ್ರೆ ಮಾಲ್ಗಳೇ ನೆಲಸಮ ಆಗಬೇಕು ಅಲ್ಲಿ ತನಕ ಈ ಹೋರಾಟ ನಿಂದಿರಬಾರ್ದು ನೋಡ್ರಿ ಬೇರೆ ರಾಜ್ಯದ ಮಂದಿನ ಇಲ್ಲಿಂದ ಓಡಿಸೋ ತನಕ ಕರ್ನಾಟಕದಾಗ ಕನ್ನಡ ಭಾಷೆ ಅಷ್ಟೇ ಇರಬೇಕು ಕನ್ನಡ ಮಾತ್ರ ಇರಬೇಕು ಅಷ್ಟೇ ಜೈ ಕರ್ನಾಟಕ ಜೈ ಕನ್ನಡ ಜೈ ಕರವೆ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೂ ಗಿಷ್ಟು ಸುದ್ದಿ ತರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ